ಹಲೋ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನೈರುಡು. ಸೊ ಇವಾಗ ಎನ್ ಆರ್ ಐ ಕೋಟಾ ಅಡ್ಮಿಷನ್ ಬಗ್ಗೆ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಬೆಂಗಳೂರಿಂದ. ಸೊ ಇದ್ರ ಬಗ್ಗೆ ನಾವು ಇವಾಗ ಡಿಸ್ಕಸ್ ಮಾಡೋಣ. ಅಂದರೆ ಯಾರು ಎಲ್ದು ಬೀಳ್ತಾರೆ, ಫೀಸ್ ಎಷ್ಟಿರುತ್ತೆ, ಸೀಟ್ ಎಷ್ಟಿದೆ, ಹಾಗೆಯೇ ಇವಾಗ ಬೇರೆ ಎಲ್ಲ ಇನ್ಸ್ಟ್ರಕ್ಷನ್ ಏನೇನಿರುತ್ತೆ ಹಂಗಂತ. ಸೊ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ನೋದಾದರೆ ವಿಡಿಯೋನ ಕೊನೆ ನೋಡೋಕ್ಕೆ ಟ್ರೈ ಮಾಡಿ. ಹಾಗೆಯೇ ಬೇರೆಯವ್ರಿಗೂ ಈ ಒಂದು ಇನ್ಫಾರ್ಮೇಷನ್ ಯೂಸ್ಫುಲ್ ಆಗುತ್ತೆ ಅಂತ ಅನಿಸಿದರೆ ಬೇರೆ ಎಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಈ ವಿಡಿಯೋನ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಹಾಗೆಯೇ ವಿಡಿಯೋ ಲೈಕ್ ಮಾಡಿಕೊಂಡು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ ಇವಾಗ ಯು ಎಸ್ ಬೆಂಗಳೂರಿಂದ ನೋಟಿಫಿಕೇಷನ್ ಬಿಟ್ಟಿದ್ದಾರೆ ಎನ್ ಆರ್ ಐ ಕೋಟ ಅಡ್ಮಿಷನ್ ಬಗ್ಗೆ. ಬಟ್ ಇದೇ ಥರ ನಮಗೆ ಬೇರೆ ಇನ್ಸ್ಟಿಟ್ಯೂಟ್ ಕೂಡ ನೋಟಿಫಿಕೇಷನ್ ಬಿಡ್ತಾರೆ. ಸೊ ಆಮೇಲೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಫಸ್ಟಿಗೆ ನಾವು ಅಕಾಡೆಮಿಕ್ ಎಲಿಜಿಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಯಾರು ಈ ಒಂದು ಕೋಶ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಹಂಗಂತ. ಸೊ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ 10+2 ಆಗಿರ್ಬೋದು ಅಥವಾ ಪಿ ಯು ಸಿ ಆಗಿರ್ಬೋದು, ಇದರಲ್ಲಿ ಪಾಸ್ ಆಗಿರಬೇಕು. ಮತ್ತು ಅವ್ರದ್ದು ಮಿನಿಮಮ್ 50% ಆಗಿರಬೇಕಂತ ಹೇಳಾಗಿದೆ. ಸೊ ಇವಾಗ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಬಯಾಲಜಿ, ಮ್ಯಾಥ್ಸ್, ಸೊ ಈ ಒಂದು ಸ್ಟ್ರೀಮಲ್ಲಿ ಅವರು ಸೆಕೆಂಡ್ ಪಿ ಯುನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಸೊ ಈ ಒಂದು ಕೋಟಾ ಅಂಡರ್ ಸಿ ಇಟ್ನ ತೊಗೊಳಕ್ಕೆ ಎಲಿಜಿಬಲ್ ಇರ್ತಾರೆ. ಇವಾಗ ಯಾರಾದರೂ ವಿದ್ಯಾರ್ಥಿ ಪಿ ಸಿ ಬಿ ಎನ ಕಂಪ್ಲೀಟ್ ಮಾಡ್ಕೊಂಡಿದ್ದರೆ ಮತ್ತು ಅವ್ರದ್ದು ಮಿನಿಮಮ್ ಪರ್ಸೆಂಟೇಜ್ 50 ಇದ್ದರೆ, ಸೊ ಈ ಎಲ್ಲ ವಿದ್ಯಾರ್ಥಿ ಬಿ ಎಸ್ ಸಿ ಅಗ್ರಿಕಲ್ಚರ್ ಆಗಿರ್ಬೋದು, ಹಾಗೆಯೇ ಸೆರಿಕಲ್ಚರ್ ಆಗಿರ್ಬೋದು, ಹಾಗೆಯೇ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅದಾದ್ರೆ ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡೈಟೆಟಿಕ್ಸ್ ಆಗಿರ್ಬೋದು, ಹಾಗೆಯೇ ಬಯೋಟೆಕ್ನಾಲಜಿ ಆಗಿರ್ಬೋದು, ಮತ್ತು ಫುಡ್ ಟೆಕ್ನಾಲಜಿ ಆಗಿರ್ಬೋದು. ಈ ಎಲ್ಲ ಕೋರ್ಸ್ಗೆ ಅಡ್ಮಿಷನ್ ತೊಗೊಳಕ್ಕೆ ಎಲಿಜಿಬಲ್ ಇರ್ತಾರೆ. ಮತ್ತು ಹಾಗೆಯೇ ಯಾರದು ಕ್ಯಾಂಡಿಡೇಟ್ ಪಿ ಸಿ ಎಮ್ನ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಮತ್ತು ಅವ್ರದ್ದು ಪರ್ಸೆಂಟೇಜ್ 50% ಇದ್ದರೆ, ಸೊ ಈ ಎಲ್ಲ ವಿದ್ಯಾರ್ಥಿ ಬಿಟೆಕಲ್ಲಿ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಕೋರ್ಸ್ಗೋಸ್ಕರ ಅಡ್ಮಿಷನ್ ತೊಗೋಬಹುದು. ಸೊ ಇದುವರೆಗೆ ನಾವು ಅಕಾಡೆಮಿಕ್ ಎಲಿಜಿಬಿಲಿಟಿ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅದಾದ್ರೆ ಹಾಗೆಯೇ ಟೋಟಲ್ ಸೀಟ್ ಬಗ್ಗೆ ಡಿಸ್ಕಸ್ ಮಾಡಿದಾದರೆ, ಸೊ ಇವಾಗ ಯಾವುದೇ ಯೂನಿವರ್ಸಿಟಿಯಲ್ಲಿ ಟೋಟಲ್ ಎಷ್ಟು ಸೀಟ್ ಇರುತ್ತಲ್ಲ ಅದರಲ್ಲಿ 10% ಸೀಟ್ನ ಎನ್ ಆರ್ ಐ ಕೋಟಾಗೋಸ್ಕರ ರಿಸರ್ವ್ ಮಾಡಿರ್ತಾರೆ. ಸೊ ಇಲ್ಲಿ ಎನ್ ಆರ್ ಐ ಕ್ಯಾಂಡಿಡೇಟ್ ಆಗಿರ್ಬೋದು ಅಥವಾ ಚಿಲ್ಡ್ರನ್ಸ್ ಆಫ್ ಎನ್ ಆರ್ ಐ ಆಗಿರ್ಬೋದು ಅಥವಾ ಎನ್ ಆರ್ ಐ ಸ್ಪಾನ್ಸರ್ಡ್ ಕ್ಯಾಂಡಿಡೇಟ್ ಆಗಿರ್ಬೋದು. ಸೊ ಈ ಎಲ್ಲ ಕ್ಯಾಂಡಿಡೇಟ್ ಇವಾಗ ಈ ಒಂದು ಕೋಟಾ ಅಂಡರ್ ಅಡ್ಮಿಷನ್ ತೊಗೊಳಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ನಾನು ನಿಮಗೆ ಇವಾಗ ಶಾರ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತೀನಿ ಎನ್ ಆರ್ ಐ ಅಂದರೆ ಏನು ಮತ್ತು ಬೇರೆ ಎಲ್ಲ ಕಂಡೀಷನ್ ಏನಿರುತ್ತೆ ಹಂಗಂತ. ಸೊ ಫಸ್ಟಿಗೆ ನಾವು ಎನ್ ಆರ್ ಐ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಈ ಒಂದು ಕ್ಯಾಂಡಿಡೇಟ್ ಅಂದರೆ ಯಾರು ಇವಾಗ ಅಡ್ಮಿಷನ್ ತೊಗೋತಾರಲ್ಲ ಆ ಕ್ಯಾಂಡಿಡೇಟ್ ಬೇರೆ ದೇಶದಲ್ಲಿ ವಾಸವಾಗಿರಬೇಕು. ಸೊ ಅವರಿಗೆ ಎನ್ ಆರ್ ಐ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಬಟ್ ಚಿಲ್ಡ್ರನ್ಸ್ ಆಫ್ ಎನ್ ಆರ್ ಐ ಅಂತ ಹೇಳಿದರೆ ಇವಾಗ ಯಾರು ಅಡ್ಮಿಷನ್ ತೊಗೋತಾರಲ್ಲ ಈ ಒಂದು ಕೋಟಾ ಅಂಡರ್, ಸೊ ಅವ್ರದ್ದು ಪೇರೆಂಟ್ಸ್ ಬೇರೆ ದೇಶದಲ್ಲಿ ವಾಸವಾಗಿದ್ದರೆ ಅವರಿಗೆ ಚಿಲ್ಡ್ರನ್ಸ್ ಆಫ್ ಎನ್ ಆರ್ ಐ ಕ್ಯಾಂಡಿಡೇಟ್ ಅಂತ ಹೇಳ್ತಾರೆ. ಹಾಗೆಯೇ ಇವಾಗ ಎನ್ ಆರ್ ಐ ಸ್ಪಾನ್ಸರ್ ಕ್ಯಾಂಡಿಡೇಟ್ ಅಂತ ಹೇಳಿದ್ರೆ, ಸೊ ಇವಾಗ ನೀವು ಇಂಡಿಯಾದಲ್ಲಿದ್ದು ನಿಮ್ಮ ಯಾರಾದರೂ ರಿಲೇಟಿವ್ಸ್ ಬೇರೆ ದೇಶದಲ್ಲಿ ಇದ್ದರೆ ಅವರು ನಿಮಗೆ ಸ್ಪಾನ್ಸರ್ ಮಾಡ್ತಾರೆ, ಆದರೆ ಕೆಲವು ಡಾಕ್ಯುಮೆಂಟ್ ಅವ್ರದ್ದು ಬೇಕಾಗುತ್ತೆ ಅಷ್ಟೇ. ಸೊ ಇಂಥ ಕೇಸಲ್ಲಿ ಕೂಡ ನೀವು ಅಡ್ಮಿಷನ್ ತೊಗೋಬಹುದು. ಸೊ ಇಂಡಿಯನ್ ಸ್ಟೂಡೆಂಟ್ ಅಷ್ಟೇ ಈ ಒಂದು ಕೋಟಾ ಅಂಡರ್ ಅಡ್ಮಿಷನ್ ತೊಗೋಬೇಕಂತ ಏನಿಲ್ಲ, ಬಟ್ ಬೇರೆ ದೇಶದವರು ಕೂಡ ಈ ಒಂದು ಕೋಟಾ ಅಂಡರ್ ಅಡ್ಮಿಷನ್ ತೊಗೋತಾರೆ. ಬೇರೆ ಬೇರೆ ದೇಶದಿಂದ ಫಾರ್ಮಸಿಸ್ ಕೋರ್ಸ್ನ ಸ್ಟಡಿ ಮಾಡೋಕ್ಕೆ ಕ್ಯಾಂಡಿಡೇಟ್ ಬರ್ತಿರ್ತಾರೆ. ಇವಾಗ ನಾವು ಅಪ್ಲಿಕೇಶನ್ ಪ್ರೊಸೆಸ್ ಬಗ್ಗೆ ಡಿಸ್ಕಸ್ ಮಾಡೋಣ, ಯಾವ ಥರ ನೀವು ಅಪ್ಲೈ ಮಾಡ್ಬೋದು ಹಂಗಂತ. ಸೊ ಇದಕ್ಕೆ ನಮಗೆ ಅಪ್ಲೈ ಮಾಡೋಕ್ಕೆ 2nd September to 29th ಸೆಪ್ಟೆಂಬರ್ವರೆಗೆ ಟೈಮಿಂಗ್ನ ಕೊಟ್ಟಿರ್ತಾರೆ. ಸೊ ಫಸ್ಟಿಗೆ ನೀವು ಯು ಎಸ್ ಬೆಂಗಳೂರು ಯೂನಿವರ್ಸಿಟಿ ವೆಬ್ಸೈಟ್ಗೆ ವಿಸಿಟ್ ಮಾಡಬೇಕಾಗುತ್ತೆ. ಅಲ್ಲಿ ನಿಮಗೆ ಈ ಥರ ಒಂದು ನೋಟಿಫಿಕೇಶನ್ ಸಿಗುತ್ತೆ. ಸೊ ಈ ಒಂದು ನೋಟಿಫಿಕೇಷನಲ್ಲಿ ನಿಮಗೆ ಎಲ್ಲ ಇನ್ಸ್ಟ್ರಕ್ಷನ್ನ ಕೊಟ್ಟಿರ್ತಾರೆ, ಮತ್ತು ಹಾಗೆಯೇ ಅಪ್ಲಿಕೇಶನ್ದು ಬ್ಲ್ಯಾಂಕ್ ಫಾರ್ಮೆಟ್ ಕೂಡ ಕೊಟ್ಟಿರ್ತಾರೆ. ಸೊ ಇದನ್ನು ನೀವು ಡೌನ್ ಮಾಡಿಕೊಂಡು ಅಪ್ಲಿಕೇಶನ್ದು ಪ್ರಿಂಟ್ಔಟ್ನ ತೊಗೊಂಡು ಅದರಲ್ಲಿ ಏನು ಡೀಟೇಲ್ನ ಕೇಳಿರ್ತಾರೆ, ಸೊ ಅದೆಲ್ಲ ಕರೆಕ್ಟಾಗಿ ಫಿಲ್ ಮಾಡಿ ಯೂನಿವರ್ಸಿಟಿಗೆ ಸೆಂಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರೋದು 2500 ಇರುತ್ತೆ. ಸೊ ಇದನ್ನು ಡಿ ಡಿ ಮುಖಾಂತರ ಪೇ ಮಾಡೋದಿರುತ್ತೆ. ಸೊ ಡಿ ಡಿ ಅಡ್ರೆಸ್ ಇರೋದು ಇಲ್ಲಿ ನಿಮಗೆ ಕೊಟ್ಟಿರ್ತಾರೆ, ದ ಕಂಟ್ರೋಲರ್ ಯು ಎಸ್ ಜಿ ಕೆ ವಿ ಕೆ ಬೆಂಗಳೂರು ಹಂಗಂತ. ಸೊ ಈ ಒಂದು ಅಡ್ರೆಸ್ಗೆ ನೀವು ಡಿ ಡಿನ ಮಾಡಿಸಬೇಕಾಗುತ್ತೆ, ಮತ್ತು ನೀವು ಅಪ್ಲಿಕೇಶನ್ನ ಸೆಂಡ್ ಮಾಡ್ತಿರಲ್ಲ. ಸೊ ಅಪ್ಲಿಕೇಶನ್ ಜೊತೆಗೆ ಈ ಒಂದು ಒರಿಜಿನಲ್ ಡಿ ಡಿನ ಸೆಂಡ್ ಮಾಡಬೇಕಾಗುತ್ತೆ, ಮತ್ತು ನೀವು ಡಿ ಡಿನ ಮಾಡಿಸಬೇಕಾದ್ರೆ ಈ ಒಂದು ಡೇಟ್ ಒಳಗಡೆನೇ ಮಾಡಿಸಬೇಕಾಗುತ್ತೆ. ಇಷ್ಟೆಲ್ಲ ಕೆಲಸ ಆದ ನಂತರ, ಅಂದರೆ ಡಿ ಡಿ ಮಾಡಿಸಿ ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿದ ನಂತರ ನೀವು ಇಲ್ಲಿ ಕೊಟ್ಟಿರುವ ಅಡ್ರೆಸ್ಗೆ ಎಲ್ಲ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಯಾವ ಅಡ್ರೆಸ್ಗಿನ್ನು ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋದಿರುತ್ತೆ ಅಂತ. ಸೊ ಇದನ್ನು ನೀವು ನೋಡ್ಕೊಳ್ಳಿ. ಅದಂತರ ಇವಾಗ ನಾವು ಟೋಟಲ್ ಸೀಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಸೊ ಇಲ್ಲಿ ನಮಗೆ ಈ ಒಂದು ಎನ್ ಆರ್ ಐ ಕೋಟಾ ಅಡ್ಮಿಷನ್ಗೋಸ್ಕರ ಕೋರ್ಸಸ್ ಅವೈಲೇಬಲ್ ಇರೋದು. ಬಿ ಎಸ್ ಸಿ ಅಗ್ರಿಕಲ್ಚರ್ ಕೋರ್ಸ್ ಅವೈಲೇಬಲ್ ಇರುತ್ತೆ, ಹಾಗೆಯೇ ಸೆರಿಕಲ್ಚರ್ ಅವೈಲೇಬಲ್ ಇರುತ್ತೆ, ಹಾಗೆಯೇ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಫುಡ್ ನ್ಯೂಟ್ರಿಷನ್ ಆ್ಯಂಡ್ ಡೈಟೆಟಿಕ್ಸ್ ಆಗಿರ್ಬೋದು, ಅಗ್ರಿಕಲ್ಚರ್ ಇಂಜಿನಿಯರಿಂಗ್, ಬಯೋಟೆಕ್ನಾಲಜಿ ಮತ್ತು ಫುಡ್ ಟೆಕ್ನಾಲಜಿ. ಸೊ ಈ ಎಲ್ಲ ಕೋರ್ಸಸ್ ನಮಗೆ ಅವೈಲೇಬಲ್ ಇರುತ್ತೆ, ಮತ್ತು ಈ ಎಲ್ಲ ಕೋರ್ಸಸ್ಗೆ ನಮಗೆ ಟೋಟಲ್ ಆಗಿ 98 ಸೀಟ್ ಅವೈಲೇಬಲ್ ಇರುತ್ತೆ. ಸೊ ಯಾರಾದರೂ ಕ್ಯಾಂಡಿಡೇಟ್ ಈ ಒಂದು ಕೋಟಾ ಅಂಡರ್ ಅಡ್ಮಿಷನ್ನ ತೊಗೋಬೇಕಂತ ಅಂದ್ಕೊಂಡಿದ್ರೆ, ಮತ್ತು ನೀವು ಈ ಎಲ್ಲ ಕಂಡೀಷನ್ನ ಫುಲ್ಫಿಲ್ ಮಾಡ್ತೀರ ಅಂತೇಳಿದ್ರೆ, ಸೊ ಕೊಟ್ಟರು ಟೈಮಲ್ಲೇ ಎಲ್ಲ ಕೆಲಸನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸೊ ಇಲ್ಲಿ ನೀವು ಎಲ್ಲ ಕಾಲೇಜ್ ಬಗ್ಗೆ ಡೀಟೇಲ್ ಕೂಡ ನೋಡ್ಕೋಬೋದು, ಆದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ವ್ಯಾಕೆಂಟ್ ಇದೆ ಹಂಗಂತ. ಸೊ ಇವಾಗ ಸೀಟ್ ಬಗ್ಗೆ ಆಯಿತು. ಹಾಗೆಯೇ ಮೇನ್ ಆಗಿ ಬಂದುಬಿಟ್ಟು ಫೀಸ್ ಬಗ್ಗೆ ಡಿಸ್ಕಸ್ ಮಾಡೋದಾದರೆ, ಯಾವ ಕೋರ್ಸ್ಗೆ ಮತ್ತು ಯಾವ ಕ್ಯಾಂಡಿಡೇಟ್ಗೆ ಎಷ್ಟು ಫೀಸ್ ಇರುತ್ತೆ ಹಂಗಂತ. ಸೊ ಇಲ್ಲಿ ನೀವು ನೋಡಿರ್ಬೋದು ಟೇಬಲಲ್ಲಿ, ಸೊ ಫಸ್ಟ್ ಇಯರ್ ಕ್ಯಾಂಡಿಡೇಟ್ಗೆ, ಸೊ ಇಲ್ಲಿ ನಮಗೆ ಸಪ್ರೇಟ್ ಸಪ್ರೇಟ್ ಫೀಸ್ ಇರುತ್ತೆ. ಸೊ ಇಲ್ಲಿ ಸೆಮಿಸ್ಟರ್ ಫೀಸ್ ಆಗಿರ್ಬೋದು, ಮತ್ತು ಇನ್ಸ್ಟಿಟ್ಯೂಷನಲ್ ಎಕನಾಮಿಕ್ಸ್ ಫೀಸ್ ಆಗಿರ್ಬೋದು, ಮತ್ತು ಹಾಗೆಯೇ ಗ್ರೂಪ್
ಸೊ ನೆಕ್ಸ್ಟ್ ಇಯರಿಂದ ನೀವು ಟೋಟಲ $8,000 ಆಗಿರುತ್ತಲ್ಲ, ಸೊ ಅದನ್ನು ನೀವು ಹಾಫ್ ಆಫ್ ಪೇ ಮಾಡಬೇಕಾಗುತ್ತೆ, ಅದೇ ಸೆಮಿಸ್ಟರ್ ವೈಸ್ ಪೇ ಮಾಡಬೇಕಾಗುತ್ತೆ. ಅದಾದರೆ ಇಲ್ಲಿ ಗ್ರೂಪ್ ಹೆಲ್ತ್ ಇನ್ಸೂರೆನ್ಸ್ ಸೇಮ್ ಇರುತ್ತೆ. ಅದಾದರೆ ಇಲ್ಲಿ ನಮಗೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಕೂಡ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಇಲ್ಲಿ SSLC ಮತ್ತು PUC ಇದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಮತ್ತು ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ ಆಗಿರ್ಬೋದು, TC ಆಗಿರ್ಬೋದು, ಹಾಗೆಯೇ ಮೈಗ್ರೇಷನ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು NRI ಸ್ಟೇಟಸ್ದು ಸರ್ಟಿಫಿಕೇಟ್ ಆಗಿರ್ಬೋದು. ಆದರೆ ನೀವು NRI ಕ್ಯಾಂಡಿಡೇಟ್ ಆಗಿರ್ತಾರ ಅಥವಾ NRI ಸ್ಪಾನ್ಸರ್ ಕ್ಯಾಂಡಿಡೇಟ್ ಆಗಿರ್ತಾರ ಅಥವಾ ಚಿಲ್ಡ್ರನ್ಸ್ ಆಫ್ NRI ಆಗಿರ್ತಾರ ಹಂಗಂತ. ಅದಂತರ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಒಂದು ಬೇಕಾಗುತ್ತೆ, ಹಾಗೆಯೇ ಅಂಡರ್ಟೇಕಿಂಗ್ ಒಂದು ಬೇಕಾಗುತ್ತೆ. ಸೊ ಇದು ಬೇರೆ ಬೇರೆ ಆಗಿರುತ್ತೆ, ಇಲ್ಲಿ Annexure 1 ಮತ್ತು Annexure 2 ಅಂತ. ಸೊ ನಿಮಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಸೊ ಅದನ್ನು ನೀವು ಮಾಡಿಸ್ಬೇಕಾಗುತ್ತೆ. ಅದಾದ್ರೆ ಸ್ಪಾನ್ಸರ್ದು ಕೆಲವು ಡೀಟೇಲ್ನ ಇಲ್ಲಿ ಸಬ್ಮಿಟ್ ಮಾಡೋದಿರುತ್ತೆ, ಅದಾದ್ರೆ ಸ್ಪಾನ್ಸರ್ದು ಪಾಸ್ಪೋರ್ಟ್ ಮತ್ತು ವೀಸಾನ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಅಂಡರ್ಟೇಕಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ₹100 ಬಾಂಡ್ನ ಮಾಡಿಸ್ಬೇಕಾಗುತ್ತೆ. ಸೊ ಇವಾಗ ನಾನು ಶಾರ್ಟಾಗಿ ಹೇಳೋಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ನಾನು ಈ ಒಂದು ಪಿಡಿಯದ್ದು ಲಿಂಕ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದನ್ನು ಡ್ರಾ ಮಾಡಿಕೊಂಡು ಮತ್ತು ಬೇರೆ ಇನ್ಸ್ಕ್ರಿಪ್ಷನ್ ಆಗಿರ್ಬೋದು ಮತ್ತು ಡೀಟೇಲ್ಸ್ ಆಗಿರ್ಬೋದು ಅದನ್ನು ಕರೆಕ್ಟಾಗಿ ಕಂಪ್ಲೀಟಾಗಿ ನೋಡ್ಕೊಳ್ಳಿ. ಸೊ ಇವಾಗ ಇಂಪಾರ್ಟೆಂಟ್ ಆಗಿ ಇಷ್ಟೇ ಇರುತ್ತೆ, ಬಟ್ ಹಾಗೆಯೇ ಇಲ್ಲಿ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೂಡ ಕೊಟ್ಟಿರ್ತಾರೆ, ಬೇರೆ ಎಲ್ಲ ಇನ್ಸ್ಟ್ರಕ್ಷನ್ ಇರುತ್ತೆ. ಸೊ ಅದನ್ನು ನೀವು ಬೇಕಿದ್ರೆ ಒಂದ್ಸಲ ಈ ಒಂದು ನೋಟಿಫಿಕೇಶನ್ ಡ್ರಾ ಮಾಡಿಕೊಂಡು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಇವಾಗ ನೀವು ಅಪ್ಲಿಕೇಶನ್ ಸೆಂಡ್ ಮಾಡ್ತಿರಲ್ಲ, ಸೊ ಯೂನಿವರ್ಸಿಟಿಯವರು ನಿಮ್ಮ ಅಪ್ಲಿಕೇಶನ್ನ ಚೆಕ್ ಮಾಡ್ತಾರೆ, ಮತ್ತು ನಿಮ್ಮ ಮೆರಿಟ್ ಬೇಸ್ ಮೇಲೆ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ದು ಲಿಸ್ಟ್ನ ಯೂನಿವರ್ಸಿಟಿ ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡ್ತಾರೆ. ಸೊ ಅದರಲ್ಲಿ ನಿಮ್ಮದು ನೇಮ್ ಬಂದರೆ ನೀವು ಆಫ್ಲೈನ್ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಸೊ ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ದು ಲಿಸ್ಟ್ ಕೂಡ ಬಿಡ್ತಾರೆ, ಮತ್ತು ನೀವು ಕೌನ್ಸಿಲಿಂಗ್ಗೋಸ್ಕರ ಯಾವಾಗ ಹೋಗಬೇಕಂತ ಕೂಡ ಒಂದು ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಆ ಒಂದು ಡೇಟ್ಗೆ ನೀವು ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಿ, ಮತ್ತು ನಿಮಗೆ ಆ ಒಂದು ಕೌನ್ಸಿಲಿಂಗಲ್ಲಿ ಯಾವುದೋ ಸೆಟಲ್ಮೆಂಟ್ ಆಗಿದ್ದರೆ ನೀವು ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡಬೇಕಾಗುತ್ತೆ, ಮತ್ತು ಯಾವ ಸೆಟಲ್ಮೆಂಟ್ ಆಗಿರುತ್ತೆ ಸೊ ಆ ಕಾಲೇಜ್ಗೆ ಜಾಯ್ನ್ ಆಗಿ ನಿಮಗೆ ಒಂದು ಡೇಟ್ನ ಕೊಟ್ಟಿರ್ತಾರೆ. ಸೊ ಅವಾಗ ಹೋಗಿ ನೀವು ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಮತ್ತು ಹಾಗೆಯೇ ಇದರ ರಿಲೇಟೆಡ್ ನಿಮ್ಮದು ಬೇರೆ ಏನೋ ಡೌಟ್ ಇದ್ದರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ ಕೂಡ ಕೊಟ್ಟಿರ್ತಾರೆ. ಸೊ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮದು ಡೌಟ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಇಲ್ಲಿ ಈ ಒಂದು ನೋಟಿಫಿಕೇಷನ್ ಜೊತೆಗೆ ಕೆಳಗಡೆ Annexure 1 ಆಗಿರ್ಬೋದು ಮತ್ತು Annexure 2 ಆಗಿರ್ಬೋದು ಬ್ಲ್ಯಾಂಕ್ ಫಾರ್ಮೆಟ್ನ ಕೊಟ್ಟಿರ್ತಾರೆ, ನಿಮಗೆ ಬೇಕಿದ್ರೆ ಇದನ್ನು ರೆಫರ್ ಮಾಡ್ಕೋಬೋದು. ಅದಂತರ ನೆಕ್ಸ್ಟ್ ಆಗಿ ಬಂದುಬಿಟ್ಟು ಇಲ್ಲಿ ಸ್ಪಾನ್ಸರ್ದು ಡೀಟೇಲ್ನ ಫಿಲ್ ಮಾಡೋಕ್ಕೆ ಒಂದು ಬ್ಲ್ಯಾಂಕ್ ಫಾರ್ಮೆಟ್ನ ಕೊಟ್ಟಿರ್ತಾರೆ. ಸೊ ಅದು ಕೂಡ ನೀವು ಡೌನ್ ಮಾಡ್ಕೊಂಡು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಹಾಗೆಯೇ ಇಲ್ಲಿ ಅಪ್ಲಿಕೇಶನ್ದು ಬ್ಲ್ಯಾಂಕ್ ಫಾರ್ಮೆಟ್ ಕೂಡ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಏನೇ ಡೀಟೇಲ್ನ ಕೇಳಿರ್ತಾರೆ ಅದನ್ನು ಕರೆಕ್ಟಾಗಿ ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಹೇಳಿದಷ್ಟೇ, ಸೊ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಗಿರ್ಬೋದು ಅನ್ಕೋತೀನಿ. ಸೊ ನಿಮಗೆ ಬೇರೆ ಯೂನಿವರ್ಸಿಟಿದು ಕೂಡ ಇದೇ ಥರ ಏನೇ ಕೊಟ್ಟದ್ದು ನೋಟಿಫಿಕೇಷನ್ನ ಬಿಡ್ತಾರೆ. ಸೊ ಅದ್ರ ಬಗ್ಗೆ ಕೂಡ ನಾವು ಆಮೇಲೆ ಡಿಸ್ಕಸ್ ಮಾಡೋಣಂತೆ. ಬಟ್ ಇದನ್ನು ಬಿಟ್ಟು ನಿಮಗೆ ಬೇರೆ ಯೂನಿವರ್ಸಿಟಿದು ಏನಾರು ಕೊಟ್ಟ ಅಡ್ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಯಾವ ಯೂನಿವರ್ಸಿಟಿದು ಏನಾರು ಕೊಟ್ಟ ಅಡ್ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕಂತ ಕಮೆಂಟ್ ಬಾಕ್ಸಲ್ಲಿ ಟೈಪ್ ಮಾಡಿ. ಸೊ ದಟ್ಸ್ ಇಟ್ ಫಾರ್ ನೌ. ಸೀ ಯು ನೆಕ್ಸ್ಟ್ ಟೈಮ್. ಟಾಟಾ.